ಮಳೆ ಇಲ್ಲ ಅಂದ್ರೆ ರೈತರ ಗೋಳು ಕೇಳೋದೇ ಬೇಡ. ಕೋಟೆನಾಡು ಚಿತ್ರದುರ್ಗದಲ್ಲೂ ಹಾಗೆ ಆಗಿದೆ. ಈರುಳ್ಳಿ ಬೆಳೆದ ಬೆಳೆಗಾರ ಈಗ ಕಣ್ಣೀರ್ ಹಾಕ್ತಾ ಇದ್ದಾನೆ. ಮಳೆ ಕಣ್ಣಾಮುಚ್ಚಾಲೆ ಆಡ್ತಾ ಇದೆ. ಹೀಗಾಗಿ ಅನ್ನದಾತ ಕಂಗಾಲಾಗಿ ಹೋಗಿದ್ದಾನೆ. ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಈರುಳ್ಳಿಯನ್ನ ಬೆಳೆದಿದ್ರು ರೈತರು. ಜಿಲ್ಲೆಯಲ್ಲಿ ಸುಮಾರು 15,000 ಹೆಕ್ಟೇರ್ ಪ್ರದೇಶದಲ್ಲಿ ಈರುಳ್ಳಿಯನ್ನ ರೈತರು ಬೆಳೆದಿದ್ದಾರೆ. 5,000 ಹೆಕ್ಟೇರ್ಗೂ ಅಧಿಕ ಪ್ರದೇಶದ ಈರುಳ್ಳಿ ಕಳೆದುಕೊಳ್ಳುವಂತಹ ಭೀತಿಯನ್ನ ಈಗ ರೈತರು ಎದುರಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಮಳೆ ಕೊರತೆಯಿಂದಾಗಿ ಈರುಳ್ಳಿ ಬೆಳೆ ನಾಶ ಆಗತ್ತೆ ಅನ್ನುವಂತ ಆತಂಕದಲ್ಲಿ ರೈತರಿದ್ದಾರೆ. ಮಳೆಗ ಕಾಯ್ತಾ ಇದ್ದಾರೆ ರೈತರು, ಆದ್ರೆ ಮಳೆ ಬರ್ತಾ ಇಲ್ಲ. ಹೀಗಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದಂತಹ ಈರುಳ್ಳಿ ಎಲ್ಲಿ ನಾಶ ಆಗುತ್ತ ಅನ್ನುವಂತ ಆತಂಕದಲ್ಲಿ ಕಣ್ಣೀರ್ ಹಾಕ್ತಾ ಇದ್ದಾರೆ ರೈತರು. ರಾಜ್ಯದ ಕೆಲವೆಡೆ ವರುಣನ ಆರ್ಭಟ ಹೆಚ್ಚಾಗಿದೆ, ಆದರೆ ಕೋಟನಾಡಿನಲ್ಲಿ ಮಾತ್ರ ಬರಗಾಲದ ಕಾರ್ಮೋಡ ಕವಿದಿದೆ ಅಂತಲೇ ಹೇಳ್ಬೋದು. ನಮ್ಮ ಹಿಂಭಾಗದಲ್ಲಿ ನೋಡ್ಬೋದು ನೀವು, ಇವಾಗ ದೃಶ್ಯಗಳಲ್ಲಿ ಕೂಡ ನಾನು ತೋರಿಸ್ತಾ ಹೋಗ್ತೀನಿ, ರಿಯಾಲಿಟಿ ಚೆಕ್ ಮಾಡ್ತಾ ಇದ್ದೀನಿ. ಯಾಕಂತಂದರೆ ಈ ಭಾಗದಲ್ಲಿ ಸುಮಾರು 10,000 to 15,000 ಹೆಕ್ಟೇರಲ್ಲಿ ಈರುಳ್ಳಿ ಬೆಳೀತಾರೆ. ಈರುಳ್ಳಿ ಬೆಳೆದಂಥ ಬೆಳೆ ಇವತ್ತು ಯಾವ ಮಟ್ಟಿಗೆ ಬಂದಿದೆ ಅಂದರೆ ಇದು 4 ತಿಂಗಳ ಒಂದು ಬೆಳೆ. ಈ 4 ತಿಂಗಳ ಬೆಳೆ ನೋಡ್ಬೋದು ದೃಶ್ಯಗಳಲ್ಲಿ, ಈ ಮಟ್ಟಿಗೆ ಈರುಳ್ಳಿ ಬೆಳೀತಾ ಬಂದಿದೆ ಗಡ್ಡೆ. ನಿಜಕ್ಕೂ ಕೂಡ ಏನು ಮಳೆಯ ಕಣ್ಣಾಮುಚ್ಚಾಲೆ ಆಟದಿಂದಾಗಿ ಈ ಬೆಳೆ ಸಂಪೂರ್ಣವಾಗಿ ನಾಶವಾಗಿರ್ತಕ್ಕಂಥದ್ದು. ಸೂಕ್ತ ಬೆಳೆನೇ ಬಂದಿಲ್ಲ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈರುಳ್ಳಿಯನ್ನು ಬೆಳೆದಂಥ ರೈತ ಇವತ್ತು ಗಡ್ಡೆ ಇಲ್ದಲೇ ನೋಡ್ರಿ, ಈ ರೀತಿಯ ಒಂದು ಒಳಗಡೆನೆ ಕೆಟ್ಟಿರ್ತಕ್ಕಂಥದ್ದು. ಸಣ್ಣ ಸಣ್ಣ ಗಡ್ಡೆ ಆಗಿರ್ತಕ್ಕಂಥದ್ದು, 4 ತಿಂಗಳು ಸುಮಾರು 2.5-3 ತಿಂಗಳಿಗೇನೆ ಒಳ್ಳೊಳ್ಳೆ ಗಡ್ಡೆ ಬರುತ್ತೆ, ದಪ್ಪ ಗಡ್ಡೆ. ಇಂದು ರೈತ ಒಂದು ಸ್ವಲ್ಪ ಲಾಭದ ನಿರೀಕ್ಷೆಯಲ್ಲಿದ್ದರು. ಸದ್ಯ ಮಾರುಕಟ್ಟೆಯಲ್ಲಿ 40-50 ಈ ಲೆವೆಲಿಗೆ ಬೆಲೆ ಇದೆ ಈರುಳ್ಳಿಗೆ, ಒಳ್ಳೆ ಉತ್ತಮ ಬೆಲೆ ಇದೆ. ಇಂಥ ಸಂದರ್ಭದಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಎಕರೆಗಟ್ಟಲೆನೇ ಈರುಳ್ಳಿ ಹಾಕಿ ಇವತ್ತು ಈ ಭಾಗದ ಪ್ರಮುಖ ಬೆಳೆ ಆಗಿತ್ತು. ಈ ಒಂದು ಈರುಳ್ಳಿ ಹಾಕಿ ಲಾಭದ ನಿರೀಕ್ಷೆಯಲ್ಲಿದ್ದರು. ಇಂದು ನೋಡಿದ್ರೆ ನಿಜಕ್ಕೂ ಕೂಡ ರೈತರು ಕಣ್ಣೀರಾಗ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಗಿದೆ. ಯಾಕಂತಂದರೆ ಈ ರೀತಿಯ ಬೆಳೆ ಏನಂತಂದರೆ ಈರುಳ್ಳಿ ಬಂದೇ ಇಲ್ಲ, ಗೆಡ್ಡೆನೇ ಬಂದಿಲ್ಲ. ಮಳೆ ಒಂದು ಕಡೆ ಸ್ಟಾರ್ಟಿಂಗ್ ಬಂದಂಥ ಮಳೆ ಅತಿವೃಷ್ಟಿ ಆಗಿತ್ತು, ನಂತರ ಈ ಭಾಗಕ್ಕೆ ಮಳೆನೇ ಇಲ್ಲ. ಹಾಗಾಗಿ ಚಿತ್ರದುರ್ಗ ತಾಲೂಕಿನ ಲಿಂಗಾವರಹಟ್ಟಿಯ ಏನು ರಾಮಣ್ಣ ಅಂತಕ್ಕಂಥ ಒಂದು ಜಮೀನಲ್ಲಿ ನಾನಿದ್ದೀನಿ. ನಿಜಕ್ಕೂ ಕೂಡ ಇಲ್ಲಿನ ರೈತರು, ಈ ಭಾಗದ ರೈತರು ಈರುಳ್ಳಿ ಬೆಳೆಯಿಂದಾಗಿ ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ನಿಜಕ್ಕೆ ಏನಂತಂದರೆ ಈರುಳ್ಳಿನೇ ನಂಬ್ಕೊಂಡು ಈ ಭಾಗದ ಜನರು ಸಾಕಷ್ಟು ಜೀವನ ಮಾಡ್ತಾಯಿದ್ರು. ಆದರೆ ಇಂದು ಈರುಳ್ಳಿಯಿಂದಾಗಿ ಸಾಲ ಸೂಲಕ್ಕೆ ಸಿಲುಕ್ತಕ್ಕಂಥ ಆತಂಕದಲ್ಲಿದ್ದಾರೆ. ನಮ್ಮ ಜೊತೆ ಮಾತನಾಡಲಿಕ್ಕೆ ರೈತರು ಇದ್ದಾರೆ, ರೈತನೇ ಮಾತಾಡಿಸ್ತಾ ಹೋಗ್ತೀನಿ. ಹೆಚ್ಚಿನದಾಗಿ ಈರುಳ್ಳಿ ಬೆಳೀತಿದ್ದೀವಿ ಇಲ್ಲಿ. ಪ್ರತಿ ವರ್ಷ 3-4 ವರ್ಷನೂ ಅತಿವೃಷ್ಟಿಯಾಗಿ ಎಲ್ಲ ಕೊಳತು ಕೊಳತು ಹೋಗಿತ್ತು. ಈ ಸಲ ಏನಾಗ್ಬಿಡ್ತು, ಎಲ್ಲ ಬಿತ್ತನೆ ಮಾಡಿ ಎಲ್ಲ ಪೈರೆಲ್ಲ ಚೆನ್ನಾಗಿ ಹುಟ್ಟಿದಂಥ ಸಂದರ್ಭದಲ್ಲಿ 4-5 ದಿವಸ ಮಳೆ ಬಂದಿರೋದ್ರಿಂದ ಎಲ್ಲ ಒಡೆತ ಬಿದ್ದು ಬೆಳವಣಿಗೆನೇ ಆಗಿಲ್ಲ. ಈಗ ನೋಡಿರಿ, ಒಂದು ಈರುಳ್ಳಿ 3 ತಿಂಗಳು 10 ದಿವಸ ಅಂದರೆ 100 ದಿವಸಕ್ಕೆ ಒಳ್ಳೆ ಸೈಜ್ ಬರ್ತದೆ. ಸೇಬ್ ಥರ ಸೈಜ್ ಬಂದು ಅದು ಆಟೋಮೆಟಿಕ್ಕಾಗಿ ತೊಂಡೆ ಬಿದ್ದುಬಿಡ್ತೈತೆ. ಅವಾಗ ನಾವು ತೊಂಡೆ ಬಿದ್ದ ತಕ್ಷಣ ಕಿತ್ತು ಮಾರ್ಕೆಟ್ಗೆ ಹಾಕ್ತೀವಿ. ಇವಾಗ ಬಂಗಾರದಂಥ ರೇಟ್ ಐತೆ. ಈಗ 4 ತಿಂಗಳಾದರೂ ಕೂಡ ಅದು ಗಡ್ಡೆನಾಗಿಲ್ಲ, ಬೇರು ಹುಳ ಅದು ಇದು ಆಡ್ಬಿಟ್ಟು ಗಡ್ಡೆನಾಡಿ ಆಗಿಲ್ಲ. ಬಂಗಾರದಂಥ ರೇಟ್ ಇದಿರೋ ಸಂದರ್ಭದಲ್ಲಿ ನಾವು ರೈತರು ಹೈರಾಣ ಹೋಗ್ಬಿಟ್ಟಿದ್ವಿ. ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಕೃಷಿ ಸಚಿವರಾದಂಥ ಚಲುವರಾಯಸ್ವಾಮಿ ಅವರು ರೈತರ ಕಡೆ ಗಮನ ಹರಿಸ್ಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.